ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಅದನ್ನ ಬಿಟ್ಟು ಶಾಂತಿ, ನಿನ್ ಗಂಡ ನಿನ್ನ ಅರ್ಥ ಮಾಡ್ಕೊಳ್ದೆ ಸುಶಾಂತ್ ಹೀಗ ಅನ್ನೋದು? ಇಲ್ಲ ರತ್ನಕ್ಕ, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಒಳಗಡೆ ಇರೋ ನೋವು ನನ್ ಮೇಲೆ ಕೋಪ ಆಗಿ ಹೊರಗಡೆ ಬರ್ತಾ ಇದೆ. ಆ ಮನುಷ್ಯ ನಿನ್ ನೋಡಿದ್ರೆ ಮನೆ ಬಿಟ್ಟು ಹೊರಗಡೆ ಹೋಗು ಅಂತಿದ್ದಾನೆ. ನೀ ನೋಡಿದ್ರೆ ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಲ್ಲಮ್ಮ. ಇಷ್ಟು ವರ್ಷ ಈ ಮನೆಯವ್ರನ್ನೆಲ್ಲ ಕಣ್ರೆಪ್ಪೆ ತರ ನೋಡ್ಕೊಂಡೆ. ಈಗ ನೋಡು, ನೀನೇ ಬೇಡ ಅಂತ ಬಾಗ್ಲಿಂದ ಆಚೆ ಕಳಿಸಿದ್ದಾರೆ. ಬಾಗ್ಲು ಹಾಕೋದೊಂದು ಕಮ್ಮಿ. ಸರಿ ಬಿಡಮ್ಮ, ಇವ್ರು ಒಂದ್ ಬಾಗ್ಲು ಹಾಕಿದ್ರೇನಮ್ಮ, ಆ ದೇವ್ರು ಇನ್ನೊಂದ್ ಬಾಗ್ಲು ತೆಗ್ದಿರ್ತಾನೆ. ಎಷ್ಟೊತ್ತು ಅಂತ ಇಲ್ಲಿರ್ತೀಯಮ್ಮ, ನಡಿ ಬಾ. ಅವ್ರು ನನ್ ಮೇಲೆ ಕೋಪ ತೀರಿಸ್ಕೊಳ್ಳಿ, ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಅಯ್ಯೋ ನನ್ ತಾಯಿ, ಇದಕ್ಕೆ ನಾನು ಏನ್ ಹೇಳ್ಬೇಕು ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲಮ್ಮ. ಇಂಥ ಸಮಯದಲ್ಲಿ ನಮ್ಮ ಮನೆಗೆ ನೆಂಟರು ಬೇರೆ ಬಂದು ಕೂತಿದ್ದಾರೆ, ಆದ್ರೆ ನಾನು ನಿನ್ ಬಿಟ್ಟು ಹೋಗಲ್ಲ. ರತ್ನಕ್ಕ, ನೀವೇನು ಹೆದರ್ಕೋಬೇಡಿ, ನೀವು ಹೋಗಿ ಬನ್ನಿ. ಇಂಥ ಸಮಯದಲ್ಲಿ ನೀನೊಬ್ಳೇನೆ ಬಿಟ್ಟು ಹೆಂಗಮ್ಮ ಹೋಗ್ಲಿ? ಅಲ್ಲಮ್ಮ, ನಾನ್ ಹೋದ್ರೆ ನೀನೊಬ್ಳೆ ಇಲ್ಲಿ ಹೆಂಗಿರ್ತೀಯ? ಇದು ನನ್ನ ಮನೆ ಬಾಗ್ಲು ರತ್ನಕ್ಕ, ನಾನೇನ್ ಬೇರೆಯವ್ರ ಮನೆ ಬಾಗ್ಲಲ್ಲಿದ್ದೀನ? ಅದೇನು ಅಂತ ವರ ಪಟ್ಕೊಂಡು ಈ ಮನೆಗೆ ಬಂದಿದ್ಯೋ ತಾಯಿ, ನನ್ಗಂತೂ ಗೊತ್ತಿಲ್ಲ. ಈ ಮನೆಗೆ ನೀನಿಷ್ಟೇ ಮಾಡಿದ್ರು ಬರೀ ಸಂಕಟ ಕಣ್ಣೀರು ವಾಪಸ್ ಬರುತ್ತೆ. ನೀನ್ ಬಿಟ್ಟು ಹೋಗಕ್ಕೆ ಮನ್ಸೆ ಆಗ್ತಿಲ್ಲ ಕಣಮ್ಮ. ಏನೂ ಆಗಲ್ಲ ರತ್ನಕ್ಕ, ನೀವ್ ಹೋಗ್ ಬನ್ನಿ. ಹುಷಾರು ನನ್ನಮ್ಮ. ರತ್ನಕ್ಕ ಹೋಗಿ. ರತ್ನಕ್ಕ ಮನೆ ಇತ್ತು, ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಇರೋ ಮನುಷ್ಯರಿದ್ರೆ ಏನ್ ಪ್ರಯೋಜನ? ಮುಗಿಸ್ಬಿಟ್ಟೆ ಅವಳ ಕತೆನ, ಪೂರ್ತಿಯಾಗಿ ಮುಗಿಸ್ಬಿಟ್ಟೆ. ಶಾಂತಿ ಜೀವನದಲ್ಲಿ ಇನ್ ಮುಂದೆ ಹೆಜ್ಜೆ ಹೆಜ್ಜೆಗೂ ಅಶಾಂತಿ, ಅಸಹಾಯಕತೆ, ದುಃಖ ಮಾತ್ರ ಇರೋ ಹಾಗ ಮಾಡ್ದೆ. ನಾವ್ ಅನ್ಕೊಂಡಿರೋದ್ ನಡೆದ್ರೆ ನಮ್ಗೆ ಎಷ್ಟು ಸಮಾಧಾನ ಆಗುತ್ತಲ್ವಾ ಮಂತ್ರ? ಇದಕ್ಕೋಸ್ಕರ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನ್ ಕಣ್ಣಾರೆ ನೋಡಿದೀನಿ. ಇನ್ನೂ ನೋಡ್ದೆ ಇರೋದು ತುಂಬಾ ಇದೆ. ನಾನ್ ನಿನ್ ಹತ್ರ ಹೇಳಿರೋ ವಿಷಯ ಅಷ್ಟೇ ಗೊತ್ತಿರೋದು. ಅದನ್ನು ದಾಟಿ ಆ ಶಾಂತಿ ನನ್ನ ಬದುಕನ್ನ ಛಿದ್ರ ಛಿದ್ರ ಮಾಡಿದಾಳೆ. ಅದಕ್ ಪ್ರತಿಯಾಗಿ ನಾನೀಗ ಅವಳ ಶಾಂತಿಗೆ ಕೊಳ್ಳಿ ಇಡಕ್ ಶುರು ಮಾಡಿದೀನಿ. ಮಂತ್ರ, ಆದ್ರೆ ಅವಳ ಜೊತೆ ದೊಡ್ಡ ಕುಟುಂಬನೇ ಇದೆಯಲ್ಲ ಮಂತ್ರ, ಮತ್ತೆ ಮುಂದೆ ಅವರೆಲ್ಲ ಸೇರ್ಕೊಂಡ್ಬಿಟ್ರೆ? ಸಾಧ್ಯನೇ ಇಲ್ಲ. ಅವರೆಲ್ರಿಗೂ ನಾನಂದ್ರೆ ಅಚ್ಚುಮೆಚ್ಚು. ನನ್ನ ಪ್ರತಿ ಮಾತಲ್ಲೂ ಅವ್ರಿಗೆ ನಂಬಿಕೆ ಇದೆ. ಈ ಕ್ಷಣಕ್ಕೆ ಅವ್ರಿಗೆ ಶಾಂತಿ ಇಷ್ಟ ಆಗಲ್ಲ ಅನ್ನೋದ್ ಬಿಟ್ರೆ ನಾನ್ ಇಷ್ಟ ಆಗ್ತೀನಿ ಅನ್ನೋದು ಮುಖ್ಯ. ಆ ಶಾಂತಿ ಯಾವತ್ತಿದ್ರೂ ಒಂಟಿನೇ.
ವರ್ಷ ಏನಾಯ್ತು? ಅಮ್ಮ, ಗುಡುಗು ಸಿಡ್ಲು, ಮಳೆ ಬರೋತರ ಇದೆ ಅಮ್ಮ. ಸಿದ್, ಹೊರಗಡೆ ಮಳೆ ಬರೋತರ ಇದೆ ನೋಡಿ, ಎಷ್ಟು ಜೋರಾಗಿ ಗುಡುಗ್ತಾ ಇದೆ. ಸಿದ್, ನಮ್ ಶಾಂತಿಮ್ಮ ಹೊರಗಡೆ ಒಬ್ಳೆ ನಿಂತಿದ್ದಾಳೆ, ಪ್ಲೀಸ್ ಅವಳನ್ನ ಕರ್ಕೊಂಡು ಬರೋಣ ಬನ್ನಿ. ನೋಡು ಹೊರಗಡೆ ವಾತಾವರಣ ಎಷ್ಟು ತಂಪಾಗಿದೆ ಅಂತ. ನೋಡುದ್ಯಾ, ಹೊರಗಡೆ ವಾತಾವರಣ ನನ್ನ ಮನಸ್ಸಿನ ಹಾಗೆ ತಂಪಾಗಿದೆ. ನನ್ನ ಜೊತೆ ಇಡೀ ಜಗತ್ತೆ ಈ ತಂಪನ್ನ ಅನುಭವಿಸ್ತಿರೋ ಹಾಗಿದೆ. ನನ್ನ ಪ್ರಕಾರ ಆ ಶಾಂತಿ, ಈ ತಂಪು, ಮಿಂಚು, ಈ ಗುಡುಗು, ಈ ಅನುಭವನ ಆ ಶಾಂತಿನೂ ಅನುಭವಿಸ್ತಿರ್ತಾಳೆ, ಅನುಭವಿಸ್ತಾ ಇರ್ತಾಳೆ. ಸಿದ್ ಪ್ಲೀಸ್, ನಿಮ್ಗೆ ಹೇಳ್ತಾ ಇರೋದು ಬನ್ನಿ. ಸಾಧನಾ, ನನ್ನ ಪರಿಸ್ಥಿತಿ ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಾನು ಏನು ಮಾಡೋ ಸ್ಥಿತಿ ಇರ್ಲಿಲ್ಲ, ನನ್ನ ಕೈ ಕಟ್ ಹಾಕಿದೆ, ಅರ್ಥ ಮಾಡ್ಕೋ. ಸಿದ್, ಅರ್ಥ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿನ ಇದು ನೋಡಿ, ಹೊರಗಡೆ ನಿಂತಿರೋದು ನಮ್ ಶಾಂತಿಮ. ಪಾಪ ಹುಡುಗಿ ನಮ್ಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಹ ನೋಡಿ, ನೀವ್ ಕರೆದ್ರೆ ಅವಳು ಬರಲ್ಲ ಅಂತ ಹೇಳಲ್ಲ, ಬನ್ನಿ. ಸಾಧನಾ, ನನಗ್ ಗೊತ್ತು ಈ ಮನೆಗೋಸ್ಕರ ಶಾಂತಿ ಎಷ್ಟೆಲ್ಲ ಮಾಡಿದಾಳೆ ಅಂತ, ನನಗ್ ಗೊತ್ತು. ಆದ್ರೆ ನಾನು ಹೇಳದ್ನಲ್ಲ, ನನ್ನ ಪರಿಸ್ಥಿತಿನ ನೀನ್ ಅರ್ಥ ಮಾಡ್ಕೋ. ಸಿದ್, ನೀವು ಬಂದು ಕರೀಲೇಬೇಕು, ಬನ್ನಿ. ನೀವು ಸಾಧನಾ, ಬನ್ನಿ ಸಾಧನಾ, ಬನ್ನಿ ಅಪ್ಪ ಹೇಳಿ. ಹೇಳಿದೆ, ನಾನು ಕರಿಯಕ್ಕಾಗಲ್ಲ, ನನ್ನ ಮಾತು ಕೇಳಿ. ಶಾಂತಿ, ಮಳೆ ಜೋರಾಗಿ ಬರ್ತಾ ಇದೆಯಮ್ಮ, ಸುಶಾಂತ್ ಮಲಗಿದಾನೆ, ಬಾ ಒಳಗೆ. ಇಲ್ಲ ಬಾಬಾ, ನಾನು ಒಳಗಡೆ ಬಂದ್ರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗತ್ತೆ, ನಾನು ಬರೋದಿಲ್ಲ. ಶಾಂತಿಮ್ಮ, ಈ ಕೋಪ ತಾಪ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ. ನೋಡು, ಮಳೆ ಜಾಸ್ತಿ ಬರ್ತಾ ಇದೆ, ಮೊದ್ಲು ಬಾ ಒಳಗೆ. ನಾನು ಬರಲ್ಲ ಅಕ್ಕ. ನನಗೆ ಶಿಕ್ಷೆ ಕೊಟ್ಟವ್ರಿಗೆ ಸಮಾಧಾನ ಆಗುತ್ತೆ ಅಂದ್ರೆ ನಾನು ಹೀಗೆ ಇರ್ತೀನಿ. ಚಿಕ್ಕಿ, ನಿಮ್ನ ಇಲ್ಲಿರೋಗ್ಬಿಟ್ಟು ನಾವ್ ಮನೆಯೊಳಗಿದ್ರೆ ಅದ್ ಏನ್ ಸರಿ ಇರುತ್ತೆ? ನಿಮ್ಗೆ ನಾನು ಅಂದ್ರೆ ಇಷ್ಟ ಇದ್ರೆ ಮನೆಯೊಳಗ್ ಬರ್ತೀರಾ, ಇಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ.